ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಫಾಸ್ಟ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇರೆಯವರ ಮೊಬೈಲ್ನ ಮುಟ್ಟದೆ ಅವರ ಒಂದು ವಾಟ್ಸಪ್ನ ನಿಮ್ಮ ಒಂದು ಮೊಬೈಲಲ್ಲಿ ಯಾವ ರೀತಿ ನೋಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ಹೇಳಿರೋ ಪ್ರತಿಯೊಂದು ಸ್ಟೆಪ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದಿರಿ ಅಂದರೆ ಸೊ ಒಂದು ಟ್ರಿಕ್ ನಿಮಗೆ 100% ವರ್ಕ್ ಆಗೇ ಆಗುತ್ತೆ. ಸೊ ಹಾಗಾದರೆ ಯಾವ ಒಂದು ಟ್ರಿಕ್ ಅಂತ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಹುಡುಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ, ಸೊ ನೀವು ಯಾರೋ ಒಂದು ವಾಟ್ಸಪ್ ಮೆಸೇಜ್ನ ನಿಮ್ಮ ಒಂದು ಮೊಬೈಲಲ್ಲಿ ನೋಡಬೇಕಂತ ಅಂದ್ಕೊಂಡಿರ್ತೀರೋ, ಸೊ ಅವರಿಗೆ ಒಂದು ಮೆಸೇಜ್ನ ಮಾಡಬೇಕಾಗುತ್ತೆ. ಅಂದರೆ ಒಂದು ಮೆಸೇಜಲ್ಲಿ ನೀವು ಒಂದು ಕೋಡ್ನ ಕಳಿಸ್ಲಿಕ್ಕಿದೆ, ಸೊ ಅದಕ್ಕೆ ಅವರಿಗೆ ಒಂದು ಮೆಸೇಜ್ನ ಮಾಡಬೇಕಾಗುತ್ತೆ. ಸೊ ನೀವು ವಾಟ್ಸಪ್ನಲ್ಲಾದರೂ ಮೆಸೇಜ್ ಮಾಡ್ಬೋದು, ಅಥವಾ ಇನ್ಬಾಕ್ಸ್ ಅಥವಾ ಯಾವುದೇ ಒಂದು ಪ್ಲಾಟ್ಫಾರ್ಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ವಾಟ್ಸಪ್ನೇ ಸೆಲೆಕ್ಟ್ ಮಾಡ್ಕೋತೇನೆ. ಸೊ ನಂತರ ನೀವಿಲ್ಲಿ ನೀವು ಯಾರೋ ಒಂದು ವಾಟ್ಸಪ್ ಮೆಸೇಜ್ನ ನೋಡಬೇಕಂತ ಅಂದ್ಕೊಂಡಿರ್ತೀರೋ, ಸೊ ಅವರೊಂದು ಕಾಂಟ್ಯಾಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವ್ರಿಗೆ ಒಂದು ಕೋಡ್ನ ಕಳಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಸೊ ಕೋಡ್ ಏನು ಅಂದರೆ **6*2 ಮತ್ತೆ ಸ್ಟಾರ್ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಲಾಸ್ಟಲ್ಲಿ ಆ್ಯಶ್ ಅಂತ ಟೈಪ್ ಮಾಡಿ. ಸೊ ಅದರ ಕೆಳಗಡೆ ಎಂಟರ್ ದಿಸ್ ಕೋಡ್ ಇನ್ ಯುವರ್ ಡಯಲರ್ ಆ್ಯಂಡ್ ಕಾಲ್ ಇಟ್ ಅಂತ ಹೇಳಿ ಒಂದು ಮೆಸೇಜ್ನ ಟೈಪ್ ಮಾಡಿ. ಅದರ ಕೆಳಗಡೆ ಆಫ್ಟರ್ ದಿಸ್ ಪ್ರೋಸೆಸ್ ಸ್ವಿಚ್ ಆಫ್ ಯುವರ್ ಫೋನ್ ಅಪ್ ಟು 5 ಮಿನಿಟ್ಸ್ ಅಂತ ಟೈಪ್ ಮಾಡಿ. ಸೊ ಈ ಥರ ನೀವು ಅವರಿಗೆ ಒಂದು ಮೆಸೇಜ್ನ ಕಳಿಸಬೇಕಾಗುತ್ತೆ. ಸೊ ಈ ರೀತಿ ನೀವು ಅವರಿಗೆ ಮೆಸೇಜ್ನ ಮಾಡೋದ್ರಿಂದ ಸೊ ಅವ್ರು ಯಾವುದೇ ಕಾರಣಕ್ಕೂ ನೀವು ಹೇಳಿದ ರೀತಿ ಮಾಡೋದಿಲ್ಲ. ಸೊ ಅದಕ್ಕೆ ನೀವು ಒಂದು ಎಕ್ಸ್ಟ್ರಾ ಸೆಂಟೆನ್ಸ್ನ ನೀವು ಕೆಳಗಡೆ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಸೆಂಟೆನ್ಸ್ ಏನು ಅಂದರೆ, ಸೊ ಈ ಥರ ನೀವು ಮಾಡಿದರೆ ಅಂದರೆ ನಿಮಗೆ 50 GB ಇಂಟರ್ನೆಟ್ ಫ್ರೀಯಾಗಿ ಸಿಗುತ್ತೆ ಅಂತೇಳಿ. ಸೊ ಈ ಥರ ಒಂದು ಸಣ್ಣ ಒಂದು ಸೆಂಟೆನ್ಸ್ನ ನೀವು ಕೆಳಗಡೆ ಆ್ಯಡ್ ಮಾಡಿ. ಸೊ ಆವಾಗ ನೀವು ಹೇಳಿದ ರೀತಿ ಅವರು ಪಕ್ಕಾ ಮಾಡುವ ಚಾನ್ಸಸ್ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರೋ ಕೋಡ್ ಯಾವುದಂದ್ರೆ ಇದು ಕಾಲ್ ಫಾರ್ವರ್ಡಿಂಗ್ ಕೋಡ್. ಅಂದರೆ ಅವರ ಒಂದು ಮೊಬೈಲಲ್ಲಿ ಡಯಲರ್ನಲ್ಲಿ ಒಂದು ಕೋಡ್ನ ಟೈಪ್ ಮಾಡಿ ಅದಕ್ಕೆ ಕಾಲ್ ಮಾಡಿದ್ರು ಅಂದರೆ ಸೊ ಅವರಿಗೆ ಬರುವ ಕಾಲ್ಗಳು ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ. ಅಂದರೆ ಎಲ್ಲ ಟೈಮಲ್ಲಿ ಕಾಲ್ ಬರೋದಿಲ್ಲ. ಸೊ ಒಂದು ಅವರೊಂದು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಾಗ ಅಥವಾ ಅವರೊಂದು ಮೊಬೈಲ್ಗೆ ಸರಿಯಾದ ನೆಟ್ವರ್ಕ್ ಸಿಗದೇ ಇರುವ ಒಂದು ಸಂದರ್ಭದಲ್ಲಿ ಆ ಟೈಮಲ್ಲಿ ಅವರಿಗೆ ಬರೋ ಕಾಲ್ಗಳು ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ. ಸೊ ಇದರಿಂದ ನಿಮಗೆ ಏನು ಯೂಸ್ ಅಂತ ನಾನು ನಿಮಗೆ ವಿಡಿಯೋದ ಮುಂದೆ ತಿಳಿಸ್ಕೊಡ್ತೇನೆ. ಸೊ ನಂತರ ಇಲ್ಲಿಂದ ನೀವು ಬ್ಯಾಕ್ ಬನ್ನಿ. ಫ್ರೆಂಡ್ಸ್, ನಂತರ ನೀವು ಏನು ಮಾಡಬೇಕಂದ್ರೆ, ಫ್ರೆಂಡ್ಸ್ ಒಂದು ವೇಳೆ ನಿಮ್ಮೊಂದು ಮೊಬೈಲ್ MI ಆಗಿದ್ರೆ, ಸೊ ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋದ್ರೆ ನಿಮಗೆ ಡ್ಯುಯಲ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಅದನ್ನು ನೀವು ಓಪನ್ ಮಾಡಿದರೆ ನಿಮಗೆ, ಸೊ ಅಲ್ಲಿಂದ ನೀವು ವಾಟ್ಸಪ್ನ ಇನ್ನೊಂದು ಆ್ಯಪ್ನ ನೀವು ಎನೇಬಲ್ ಮಾಡಬೇಕಾಗುತ್ತೆ. ಅಂದರೆ ಡ್ಯುಯಲ್ ಆ್ಯಪ್ನ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಆಗ ನೋಡ್ಬೋದು ಇಲ್ಲೊಂದು ವಾಟ್ಸಪ್ ಇದೆ, ನೋಡ್ಬೋದು ಇಲ್ಲಿ ಒಂದು ವಾಟ್ಸಪ್ ಇದೆ. ಸೊ ನಂತರ ಈ ಸೈಡ್ ಬಂದರೆ ನೋಡ್ಬೋದು ಇನ್ನೊಂದು ವಾಟ್ಸಪ್ ಇದೆ. ಸೊ ಈ ಥರ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಅದೇ ಒಂದು ವೇಳೆ ನಿಮ್ಮೊಂದು ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಡ್ಯುಯಲ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇಲ್ಲ ಅಂದರೆ, ಸೊ ನೀವೇನು ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಮಲ್ಟಿಪಲ್ ಅಕೌಂಟ್ ಅಂತೇಳಿ ಸರ್ಚ್ ಮಾಡಿದರೆ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಸೊ ನೀವು ವಾಟ್ಸಪ್ನ ಇನ್ನೊಂದು ಆ್ಯಪ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನನ್ನ ಒಂದು ಮೊಬೈಲ್ MI ಆಗಿರೋದ್ರಿಂದ ಸೊ ನನಗೆ ಡ್ಯುಯಲ್ ಆ್ಯಪ್ಸ್ ಅಂತ ಆಪ್ಷನನ್ನು ಮೊಬೈಲಲ್ಲೇ ಇರೋದ್ರಿಂದ ಸೊ ನನಗೆ ಈ ಒಂದು ಅಪ್ಲಿಕೇಶನ್ನ ಅವಶ್ಯಕತೆ ಬರೋದಿಲ್ಲ. ಫ್ರೆಂಡ್ಸ್, ನಂತರ ನೀವು ಹೊಸತ್ತು ಕ್ರಿಯೇಟ್ ಮಾಡಿರುವ ವಾಟ್ಸಪ್ನ ಓಪನ್ ಮಾಡಿ. ಸೊ ಇಲ್ಲಿ ನಿಮಗೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಫೋನ್ ನಂಬರ್ನ ಕೇಳುತ್ತೆ. ಸೊ ಇಲ್ಲಿ ನೀವು ಯಾರೋ ಒಂದು ವಾಟ್ಸಪ್ ಮೆಸೇಜ್ನ ನೋಡಬೇಕಂತ ಅಂದ್ಕೊಂಡಿರ್ತೀರೋ, ಸೊ ಅವರೊಂದು ಫೋನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಓಕೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ವೆರಿಫೈ ಮಾಡೋದಕ್ಕೆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇವಾಗ ನಿಮಗೆ OTP ಯಾವ ರೀತಿ ಸಿಗುತ್ತೆ ಅಂದರೆ, ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಅವರಿಗೆ ಒಂದು ಮೆಸೇಜ್ನ ಮಾಡಿರ್ತೀರ, ಅಂದರೆ ಒಂದು ಕೋಡ್ನ ಕಳಿಸಿರ್ತೀರ, ಮತ್ತು 5 ನಿಮಿಷಗಳ ಕಾಲ ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕು ಅಂತ ಕೂಡ ನೀವು ಹೇಳಿರ್ತೀರ. ಸೊ ನೀವು ಹೇಳಿದ ರೀತಿ ಅವರು ಏನಾದರೂ ಮಾಡಿದ್ರು ಅಂದರೆ, ಸೊ ಅವರಿಗೆ ಹೋಗಬೇಕಾದ ಕಾಲ್ ಏನಿದೆ ಇವಾಗ, ಸೊ ಅದು ಪ್ರೆಸೆಂಟಾಗಿ ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ, ಸೊ ನಿಮಗೆ ಇಲ್ಲಿ ಕಾಲ್ ಮೀ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ವಾಟ್ಸಪ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಸೊ ಒಂದು ಕಾಲಲ್ಲಿ ನಿಮಗೆ OTPನ ಹೇಳ್ತಾರೆ. ಸೊ ಆ ಒಂದು OTPನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ OTPನ ಎಂಟರ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಅವರೊಂದು ವಾಟ್ಸಪ್ ನಿಮ್ಮೊಂದು ಮೊಬೈಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಮೊಂದು ಕೆಲಸ ಮುಗಿದ ನಂತರ ನೀವೇನು ಮಾಡಬೇಕಂದ್ರೆ, ಸೊ ಈ ಒಂದು ವಾಟ್ಸಪ್ನ ಡಿಲೀಟ್ ಮಾಡಿಬಿಡಿ. ಯಾಕಂದರೆ ಒಂದೇ ಟೈಮಲ್ಲಿ ಒಂದೇ ಅಕೌಂಟ್ನ ವಾಟ್ಸಪ್ ಎರಡು ಮೊಬೈಲಲ್ಲಿ ರನ್ ಆಗೋದಿಲ್ಲ. ಸೊ ಹಾಗಾಗಿ ಸೊ ಈ ಒಂದು ವಾಟ್ಸಪ್ನ ನೀವು ಡಿಲೀಟ್ ಮಾಡಿದರೆ, ಸೊ ಆವಾಗ ಅವರಿಗೆ ಯಾವುದೇ ರೀತಿಯ ಡೌಟ್ ಬರೋದಿಲ್ಲ. ಸೊ ನೀವು ಸ್ಟಾರ್ಟಿಂಗಲ್ಲಿ ಕಾಲ್ ಫಾರ್ವರ್ಡಿಂಗ್ ಮಾಡೋದಕ್ಕೆ ಒಂದು ನೀವು ಅವರಿಗೆ ಕೋಡ್ನ ಕಳಿಸಿರ್ತೀರಾ. ಸೊ ಇವಾಗ ಕಾಲ್ ಫಾರ್ವರ್ಡಿಂಗ್ನ ಕ್ಯಾನ್ಸಲ್ ಮಾಡೋದು ಹೇಗೆ? ಸೊ ನಿಮಗೆ ಮತ್ತೆ ಕಾಲ್ ಫಾರ್ವರ್ಡಿಂಗ್ನ ಅವಶ್ಯಕತೆ ಇರೋದಿಲ್ಲಲ್ವಾ? ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡೋದು ಹೇಗೆ ಅಂದರೆ, ಸೊ ಅದಕ್ಕೆ ನೀವು ಅವರಿಗೆ ಮತ್ತೆ ಮೆಸೇಜ್ನ ಮಾಡಬೇಕಾಗುತ್ತೆ. ಸೊ ಒಂದು ಮೆಸೇಜಲ್ಲಿ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಕೋಡ್ ಏನು ಅಂದರೆ ಆ್ಯಶ್ ಆ್ಯಶ್ 6 2 ಮತ್ತೆ ಆ್ಯಶ್ ಅಂತ ಟೈಪ್ ಮಾಡಿ.
ನಂತರ ಅದರ ಕೆಳಗಡೆ ಒಂದು ಸಣ್ಣ ಸೆಂಟೆನ್ಸ್ನ ಆ್ಯಡ್ ಮಾಡಿ. ಸೊ ಇದಕ್ಕೆ ಕಾಲ್ ಮಾಡಿದ್ರು ಅಂದರೆ ಸೊ ನಿಮಗೆ 25 GB ಇಂಟರ್ನೆಟ್ ಫ್ರೀ ಆಗಿ ಸಿಗುತ್ತೆ ಅಂತೇಳಿ. ಸೊ ಈ ಥರ ಒಂದು ಸ್ಟೇಟ್ಮೆಂಟ್ನ ನೀವು ಎಂಟರ್ ಮಾಡಿ. ಸೊ ಆಗ ಅವರು ನೀವು ಹೇಳಿದಾಗೆ ಮಾಡಿದ್ರು ಅಂದರೆ ಸೊ ಕಾಲ್ ಫಾರ್ವರ್ಡಿಂಗ್ ಏನಿದೆ ಸೊ ಅದು ಡಿಆಕ್ಟಿವೇಟ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಸೊ ಅದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಮನೋಜ್, ಮತ್ತೊಮ್ಮೆ ಸಿಗೋಣ.